ನನಗೆ ಅತ್ಯಂತ ಆತ್ಮೀಯರಾಗಿದ್ದರು. 45 ವರ್ಷಗಳ ಒಂದು ನಮ್ಮ ಪರಸ್ಪರ ಒಡನಾಟದಿಂದ ಯಾವಾಗಲೂ ಪರಸ್ಪರ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಬಂದದ್ದಿಲ್ಲ. ಒಂದು ಅತ್ಯಂತ ಸ್ವಚ್ಛ ರಾಜಕಾರಣಿ. ಏನು ಮಿಸ್ ಮಾಡ್ಕೊಳ್ತೀರಿ ಅವರಿಂದ? ಯುವಕರುಗಳು ಏನು ಅಳವಡಿಸ್ಕೋಬೇಕು? ಇದ್ದಾಗೆ ಹೇಳತಕ್ಕಂಥದ್ದು ಒಂದು ಅತ್ಯಂತ ಸ್ವಚ್ಛ ಮನೋಭೂಮಿಕೆ ಮತ್ತು ತನ್ನ ಸಾರ್ವಜನಿಕ ಜೀವನದಲ್ಲಿ ಆ ಸ್ವಚ್ಛ ಒಂದು ವಾತಾವರಣವನ್ನು ಕಲ್ಪನೆ ಮಾಡಿದಂಥವರು ಇವರು ಸಿಗುವುದು ಇಂತಿನ ಕಾಲದಲ್ಲಿ ಭಾಳ ಅಪರು. ಒಂದು ಧೀಮಂತ ಸ್ವಚ್ಛ ರಾಜಕಾರಣಿ ಅವರು ಒಡನಾಡಿಗಳಾಗಿ ಸಿಗುವುದು ನನ್ನ ಸೌಭಾಗ್ಯ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ನಿಮ್ಮ ಮತ್ತು ವಾಸುರವರ ಸಂಪರ್ಕ ಯಾವಾಗಾಯಿತು? ಮಂಗಳೂರು ಮೂಲದಲ್ಲಿ ಆಯ್ತಲ್ಲ, ಯಾವ ಥರ ಅಂತೇಳಿ? ಒಮ್ಮೆ ಸಂಪರ್ಕಕ್ಕೆ ಬಂದ ಮೇಲೆ ನಮ್ಮ ಅವರ ಸಂಬಂಧ ಕಡದದ್ದೇ ಇಲ್ಲ, ಅದು ನಿರಂತರವಾಗಿ ನಡ್ಕೊಂಡು ಬಂದಿದೆ. ಒಳ್ಳೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಕಟ್ಟಿದ್ರು, ತುಂಬ ಬಡ ಮಕ್ಕಳುಗಳಿಗೆ ವಿದ್ಯಾದಾನ ಆಗ್ತಿದೆ. ನೀವು ಮುಖ್ಯಮಂತ್ರಿಗಳಾಗಿದ್ದಾಗಲೂ ಕೂಡ ಸಮುದಾಯಕ್ಕೆ ಸಮಾಜಕ್ಕೆ ಪ್ರಯೋಜನ ಆಗಬೇಕು ಅಂತೇಳಿ ಏಕೈಕ ಉದ್ದೇಶದಿಂದ ಅವರು ಮಾಡಿದರು. ಅಂತ ಒಬ್ಬ ಸಾಮಾಜಿಕ ನಿರಪೇಕ್ಷ ಮನೋಭೂಮಿಕೆಯ ಒಬ್ಬ ಸಾಮಾಜಿಕ ಕಾರ್ಯಕರ್ತರು ಸಿಗುವುದೇ ಅಪರೂಪ ಅಂತೇಳಿ ಕೇಳಿದರು ಕೆಲವರು. ಅವ್ರ ಜಾತಿ ಯಾವುದು ಗೊತ್ತಾ ನಿಮಗೆ ಅಂತೇಳಿ, ನನಗೆ ಜಾತಿ ಗೊತ್ತಿಲ್ಲಪ್ಪ. ವ್ಯಕ್ತಿ ಅವರ ಸ್ವಭಾವ ನೋಡಿಕೊಂಡು ನಾನು ಕಾರ್ಯದರ್ಶಿ ಮಾಡಿದೆ. ನನ್ನ ಮೈಸೂರು ಜಿಲ್ಲೆಯ ಸಜ್ಜನ ರಾಜಕಾರಣಿ ಅಜಾತ ಶತ್ರು ವಾಸುರವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರು ಕೈಗಾರಿಕಾ ಉದ್ಯಮಿಗಳಿಗೆ ಆಗಿ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ರಾಜಕೀಯ ರಂಗದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ ಹೋಗಿದ್ದಾರೆ. ಮೈಸೂರಿನಲ್ಲಿ ಅವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಜಯದೇವ ಆಸ್ಪತ್ರೆ ಇರ್ಬೋದು, ಮಹಾರಾಣಿ ಕಾಲೇಜ್ ಇರ್ಬೋದು, ಟ್ರಾಮಾ ಸೆಂಟರ್ ಇರ್ಬೋದು, ಹೀಗೆ ಶಾಶ್ವತವಾಗಿ ಮೈಲ್ ಸ್ಟೋನ್ ಆಗ್ತಕ್ಕಂಥ ಕೆಲಸಗಳನ್ನು ಮಾಡಿದರು. ರಾಜಕಾರಣದಲ್ಲಿ ಅಜಾತ ಶತ್ರುವಾಗಿದ್ದರು. ಸೊ ಇವರ ರಾಜಕೀಯ ವಾಸುರವರ ರಾಜಕೀಯ ಗುರುಗಳು ಸುಮಾರು 45 ವರ್ಷಗಳಿಂದ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರ ರಾಜಕೀಯ ಮಾರ್ಗದರ್ಶನದಲ್ಲಿ ಅವರು ಹೆಜ್ಜೆಯನ್ನು ಇಟ್ಟಿದ್ದರು. ಸೊ ಇವತ್ತು ವೀರಪ್ಪ ಮೊಯ್ಲಿ ಅವರು ನನ್ನ ನೋಡ್ತಿದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ನಿಮ್ಮ ಖಾಸಾ ಶಿಷ್ಯ ರಾಜಕಾರಣದಲ್ಲಿ ನಿಮ್ಮ ಜೊತೆ 45 ವರ್ಷಗಳು. ನನಗೆ ಸಹೋದರ ಭಾವನೆಯಿಂದ ಇದ್ದವರು, ಭಾಳ ಅನ್ಯೋನ್ಯತೆಯಿಂದ ಇದ್ದವರು, ನನಗೆ ಅತ್ಯಂತ ಆತ್ಮೀಯರಾಗಿದ್ದರು. 45 ವರ್ಷಗಳ ಒಂದು ನಮ್ಮ ಪರಸ್ಪರ ಒಡನಾಟದಿಂದ ಯಾವಾಗಲೂ ಪರಸ್ಪರ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಬಂದದ್ದಿಲ್ಲ. ಒಂದು ಅತ್ಯಂತ ಸ್ವಚ್ಛ ರಾಜಕಾರಣಿ ಅವರು. ಅಂಥ ಒಬ್ಬ ಒಂದು ಧೀಮಂತ ಸ್ವಚ್ಛ ರಾಜಕಾರಣಿ ಅವರು ಒಡನಾಡಿಗಳಾಗಿ ಸಿಗುವುದು ನನ್ನ ಸೌಭಾಗ್ಯ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಮೈಸೂರು ಬದಲಿ ಕೂಡ ಅವರು ಎಕ್ಸ್ ಮೇಯರ್ ಅಂತೇಳಿ, ಮಾಜಿ ಮೇಯರ್ ಅಂತೇಳಿ ಭಾಳ ಹೆಸರನ್ನು ಪಡ್ಕೊಂಡ್ರು. ಮೇಯರ್ ವಾಸು ಅಂತೇಳಿ ಒಳ್ಳೆಯ ಹೆಸರನ್ನು ಪಡ್ಕೊಂಡ್ರು. ಅವರು ಎಲ್ರಿಗೂ ಬೇಕಾದವರು, ಯಾರಿಗೂ ಒಬ್ಬ ನೋವು ಮಾಡಿದವರಲ್ಲ, ಅನ್ಯಾಯ ಮಾಡಿದವರಲ್ಲ, ಯಾರ ಮೇಲೂ ಕೂಡ ದ್ವೇಷ ಕಾರಿದವರಲ್ಲ. ಅಂತಹ ಒಂದು ಸ್ನೇಹಪರ ಮನೋಭೂಮಿಕೆಯಿಂದ ಯಾವಾಗಲೂ ಕೂಡ ಬೆಳೆದಂಥ ಅತ್ಯಂತ ಅಪರೂಪದ ವ್ಯಕ್ತಿ ಅಂತೇಳಿದರೆ, ಅದ್ಭುತವಾದಂಥ ವ್ಯಕ್ತಿ ಅಂತೇಳಿದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಇಡೀ ಮೈಸೂರು ನಗರದ ಬೆಳವಣಿಗೆಗೆ ಅವರ ಕೊಡುಗೆ ಅಪಾರ ಅಂತ ಹೇಳಬೇಕಾಗ್ತದೆ. ಕರ್ನಾಟಕದ ದೊಡ್ಡ ಸಾಹಿತ್ಯ ಪರಿಷತ್ತು ನಡೆದಾಗ ಅದರ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದರು. ಬಹುಶಃ ಅಭೂತಪೂರ್ವವಾದಂಥ ಒಂದು ಸಾಹಿತ್ಯ ಸಮ್ಮೇಳನವನ್ನು ನೆರವೇರಿಸಿದ್ದು. ಆ ಸಾಹಿತ್ಯ ಸಮ್ಮೇಳನವನ್ನು ನಮ್ಮ ಮಹಾಕವಿಗಳಾದಂಥ ಕುವೆಂಪು ಅವರು ಕೂಡ ಉದ್ಘಾಟನೆ ಮಾಡಿದರು. ನಾನು ಕನ್ನಡ ಸಂಸ್ಕೃತಿ ಸಚಿವನಾಗಿದ್ದಾಗ ಅವರ ಅಂಥ ಒಂದು ನಾಯಕತ್ವ, ಸಾಂಸ್ಕೃತಿಕ ವ್ಯಕ್ತಿತ್ವ ಅಥವಾ ಒಂದು ರಾಜಕೀಯ ವ್ಯಕ್ತಿತ್ವ ಅದು ಸಿಗುವುದೇ ಭಾಳ ಅಪರೂಪ. ಏನು ಮಿಸ್ ಮಾಡ್ಕೊಳ್ತೀರಿ ಅವರಿಂದ? ಯುವಕರುಗಳು ಏನು ಅಳವಡಿಸ್ಕೋಬೇಕು? ಅಳವಡಿಸಲು ಭಾಳ, ಯಾಕಂದರೆ ಒಂದು ವಿಶೇಷವಾದಂಥ ಒಂದು ಮ್ಯಾನ್ ಆಫ್ ಇಂಟಿಗ್ರಿಟಿ ಮತ್ತು ಕರಪ್ಷನ್ ಇಲ್ಲ ಮತ್ತು ಯಾವಾಗಲೂ ಕೂಡ ಒಂದು ನೇರವಾಗಿ ನಡವಳಿಕೆ ಉಳ್ಳಂಥವರು. ಇದ್ದಾಗೆ ಹೇಳತಕ್ಕಂಥದ್ದು ಒಂದು ಅತ್ಯಂತ ಸ್ವಚ್ಛ ಮನೋಭೂಮಿಕೆ ಮತ್ತು ತನ್ನ ಸಾರ್ವಜನಿಕ ಜೀವನದಲ್ಲಿ ಆ ಸ್ವಚ್ಛ ಒಂದು ವಾತಾವರಣವನ್ನು ಕಲ್ಪನೆ ಮಾಡಿದಂಥವರು ಇವರು ಸಿಗುವುದು ಇಂತಿನ ಕಾಲದಲ್ಲಿ ಭಾಳ ಅಪರು. ನಿಮ್ಮ ಸಂಪರ್ಕಕ್ಕೆ ಅವರು ಯಾವ ರೀತಿ ಬಂದರು? ಕೆಲವರು ಹೇಳ್ತಾರೆ, ನೀವು ಹೇಳಿದ್ರೆ ನನ್ನ ಸಹೋದರನಕ್ಕಿಂತ ಹೆಚ್ಚಾಗಿದ್ದಾರೆ ಅಂತ. ನಿಮ್ಮ ಮತ್ತು ವಾಸುರವರ ಸಂಪರ್ಕ ಯಾವಾಗಾಯಿತು? ಮಂಗಳೂರು ಮೂಲದಲ್ಲಿ ಆಯ್ತಲ್ಲ, ಯಾವ ಥರ ಅಂತೇಳಿ? ಮಂಗಳೂರು ಮೂಲದಲ್ಲಿ ಆಗಲಿಲ್ಲ, ಬೆಂಗಳೂರಿಗೆ ಬಂದ ಮೇಲೇ ಆಯಿತು. ಅವರು ಕೈಗಾರಿಕಾ ಇಂಡಸ್ಟ್ರಿಯಲ್ ಬ್ಯಾಂಕಿನ ಉಪಾಧ್ಯಕ್ಷರಾಗಿದ್ದರು, ಆಮೇಲೆ ಅಧ್ಯಕ್ಷರಾಗಿದ್ದರು, ಮತ್ತು ನನಗೆ ಆಗಲೇ ಸಂಪರ್ಕಕ್ಕೆ ಅವರು ಬಂದಿದ್ದರು. ಆಗಲೇ ನನ್ನ ಸಂಪರ್ಕಕ್ಕೆ ಬಂದಿರು. ಒಮ್ಮೆ ಸಂಪರ್ಕಕ್ಕೆ ಬಂದ ಮೇಲೆ ನಮ್ಮ ಅವರ ಸಂಬಂಧ ಕಡದದ್ದೇ ಇಲ್ಲ, ಅದು ನಿರಂತರವಾಗಿ ನಡ್ಕೊಂಡು ಬಂದಿದ್ದರು. ಒಳ್ಳೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಕಟ್ಟಿದ್ರು, ತುಂಬ ಬಡ ಮಕ್ಕಳುಗಳಿಗೆ ವಿದ್ಯಾದಾನ ಆಗ್ತಿದೆ. ನೀವು ಮುಖ್ಯಮಂತ್ರಿಗಳಾಗಿದ್ದಾಗಲೂ ಕೂಡ ಮತ್ತು ಅದ್ಭುತವಾದಂಥ ಸಂಸ್ಥೆಯನ್ನು, ವಿದ್ಯಾ ಸಂಸ್ಥೆಯನ್ನು ಕೂಡ ಕಟ್ಟಿದ್ದರು. ಅದು ಲಾಭಕ್ಕಾಗಿ ಮಾಡಿದ್ದಲ್ಲ, ಅಥವಾ ಏನಾದರೂ ಅದರಿಂದ ತನ್ನ ರಾಜಕೀಯಕ್ಕೆ ಪ್ರಯೋಜನ ಆಗ್ತದೆ ಅಂತೇಳಿ ಮಾಡಲಿಲ್ಲ.
ಆದರೆ ಸಮುದಾಯಕ್ಕೆ ಸಮಾಜಕ್ಕೆ ಪ್ರಯೋಜನ ಆಗಬೇಕು ಅಂತೇಳಿ ಏಕೈಕ ಉದ್ದೇಶದಿಂದ ಅವರು ಮಾಡಿದರು. ಅಂತ ಒಬ್ಬ ಸಾಮಾಜಿಕ ನಿರಪೇಕ್ಷ ಮನೋಭೂಮಿಕೆಯ ಒಬ್ಬ ಸಾಮಾಜಿಕ ಕಾರ್ಯಕರ್ತರು ಸಿಗುವುದೇ ಅಪರೂಪ ಅಂತೇಳಿ ಸಂಪರ್ಕ ನಿರಂತರವಾಗಿ ನಡ್ಕೊಂಡು ಬಂದಿದ್ದರು. ಅಂಥ ಸಂಸ್ಥೆಯನ್ನು ವಿದ್ಯಾ ಸಂಸ್ಥೆಯನ್ನು ಕೂಡ ಕಟ್ಟಿದ್ರು. ಅದು ಲಾಭಕ್ಕಾಗಿ ಮಾಡಿದ್ದಲ್ಲ, ಅಥವಾ ಏನಾದರೂ ಅದರಿಂದ ತನಗೆ ತನ್ನ ರಾಜಕೀಯಕ್ಕೆ ಪ್ರಯೋಜನ ಆಗ್ತದೆ ಅಂತ ರಾಜಕೀಯ ಕಾರ್ಯಕರ್ತರು ಸಿಗುವುದೇ ಅದು ಆಗಲೇ ನನ್ನ ಸಂಪರ್ಕ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಜಾತಿ ಅವ್ರು ಕೇಳಿದರು ಕೆಲವರು, ಅವ್ರ ಜಾತಿ ಯಾವುದು ಗೊತ್ತಾ ನಿಮಗೆ ಅಂತೇಳಿ. ನನಗೆ ಜಾತಿ ಗೊತ್ತಿಲ್ಲಪ್ಪ. ವ್ಯಕ್ತಿ ಅವರ ಸ್ವಭಾವ ಸಂಸ್ಥೆಯನ್ನು ವಿದ್ಯಾ ಸೌಡ್ಕೊಂಡು ನಾನು ಸಂಸ್ಥೆಯನ್ನು ಕೂಡ ಕಾರ್ಯದರ್ಶಿ ಮಾಡಿದೆ. ನಟ್ಟಿದ್ರು ಅದು ಲಾಭಕ್ಕಾಗಿ ಮಾಡಿದ್ದಲ್ಲ, ಅಥವಾ ಏನಾದರೂ ಅದರಿಂದ ತನಗೆ ತನ್ನ ರಾಜಕೀಯಕ್ಕೆ ಪ್ರಯೋಜನ ಆಗ್ತದೆ ಅಂತ ರಾಜಕೀಯ ಕಾರ್ಯಕರ್ತರು ಸಿಗುವುದೇ ಅದು ಆಗಲೇ ನನ್ನ ಸಂಪರ್ಕ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಅಂಥ ಸಂಸ್ಥೆಯನ್ನು ವಿದ್ಯಾ ಸಂಸ್ಥೆಯನ್ನು ಕೂಡ ಕಟ್ಟಿದ್ರು. ಅದು ಲಾಭಕ್ಕಾಗಿ ಮಾಡಿದ್ದಲ್ಲ, ಅಥವಾ ಏನಾದರೂ ಅದರಿಂದ ತನಗೆ ತನ್ನ ರಾಜಕೀಯಕ್ಕೆ ಪ್ರಯೋಜನ ಆಗ್ತದೆ ಅಂತ ರಾಜಕೀಯ ಕಾರ್ಯಕರ್ತರು ಸಿಗುವುದೇ ಅದು ಆಗಲೇ ನನ್ನ ಸಂಪರ್ಕ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಅಂಥ ಸಂಸ್ಥೆಯನ್ನು ವಿದ್ಯಾ ಸಂಸ್ಥೆಯನ್ನು ಕೂಡ ಕಟ್ಟಿದ್ರು. ಅದು ಲಾಭಕ್ಕಾಗಿ ಮಾಡಿದ್ದಲ್ಲ, ಅಥವಾ ಏನಾದರೂ ಅದರಿಂದ ತನಗೆ ಏಕೆ ಪ್ರಯೋಜನ ಆಗ್ತದೆ ಅಂತ ರಾಜಕೀಯ ಕಾರ್ಯಕರ್ತರು ಸಿಗುವುದೇ ಅದು ಆಗಲೇ ನನ್ನ ಸಂಪರ್ಕ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಅಂಥ ಸಂಸ್ಥೆಯನ್ನು ವಿದ್ಯಾ ಸಂಸ್ಥೆಯನ್ನು ಕೂಡ ಕಟ್ಟಿದ್ರು. ಅದು ಅಥವಾ ಏನಾದರೂ ಅದರಿಂದ ತನಗೆ ತನ್ನ ರಾಜಕೀಯಕ್ಕೆ ಪ್ರಯೋಜನ ಆಗ್ತದೆ ಅಂತ ರಾಜಕೀಯ ಕಾರ್ಯಕರ್ತರು ಸಿಗುವುದೇ ಅದು ಆಗಲೇ ನನ್ನ ಸಂಪರ್ಕ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಸಂಸ್ಥೆಯನ್ನು ಕೂಡ ಕಟ್ಟಿದ್ರು. ಅದು ಲಾಭಕ್ಕಾಗಿ ಮಾಡಿದ್ದಲ್ಲ, ಅಥವಾ ಏನಾದರೂ ಅದರಿಂದ ತನಗೆ ತನ್ನ ರಾಜಕೀಯಕ್ಕೆ ಪ್ರಯೋಜನ ಆಗ್ತದೆ ಅಂತ ರಾಜಕೀಯ ಕಾರ್ಯಕರ್ತರು ಸಿಗುವುದೇ ಅದು ಆಗಲೇ ನನ್ನ ಸಂಪರ್ಕ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಸಂಸ್ಥೆಯನ್ನು ವಿದ್ಯಾ ಸಂಸ್ಥೆಯನ್ನು ಕೂಡ ಕಟ್ಟಿದ್ರು. ಅದು ಲಾಭಕ್ಕಾಗಿ ಮಾಡಿದ್ದಲ್ಲ, ಅಥವಾ ಏನಾದರೂ ಅದರಿಂದ ತನಗೆ ತನ್ನ ರಾಜಕೀಯಕ್ಕೆ ಪ್ರಯೋಜನ ಆಗ್ತದೆ ಅಂತ ರಾಜಕೀಯ ಕಾರ್ಯಕರ್ತರು ಸಿಗುವುದೇ ಅದು ಆಗಲೇ ನನ್ನ ಸಂಪರ್ಕ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಅಂಥ ಸಂಸ್ಥೆಯನ್ನು ವಿದ್ಯಾ ಸಂಸ್ಥೆಯನ್ನು ಕೂಡ ಕಟ್ಟಿದ್ರು. ಅದು ಲಾಭಕ್ಕಾಗಿ ಮಾಡಿದ್ದಲ್ಲ, ಅಥವಾ ಏನಾದರೂ ಅದರಿಂದ ತನಗೆ ತನ್ನ ರಾಜಕೀಯಕ್ಕೆ ಪ್ರಯೋಜನ ಆಗ್ತದೆ ಅಂತ ರಾಜಕೀಯ ಕಾರ್ಯಕರ್ತರು ಸಿಗುವುದೇ ಅದು ಆಗಲೇ ನನ್ನ ಸಂಪರ್ಕ ನಿರಂತರ. ಇದು ಮಾನವೀಯ ಸಂದೇಶದ ಜನವಾಹಿನಿ.